ರಾಜ್ಯ ಸಾರಿಗೆ ಸಂಸ್ಥೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡುತ್ತಂತೆ. ವೆರಿ ಗುಡ್. ಮಾರ್ಚ್ 31ರಿಂದ ಏಪ್ರಿಲ್ 15ರವರೆಗೆ ಈ ಪರೀಕ್ಷೆ ಚರಂಡಿ ಸ್ವಚ್ಛಗೊಳಿಸುವ ವೇಳೆ ವಿಷಗಾಳಿ ಸೇವಿಸಿ ಪೌರ ಕಾರ್ಮಿಕರಿಗೆ ಸತ್ತ ಸಾವನ್ನಪ್ಪಿರುವ ಘಟನೆ ಬಸವನಕೋಟೆ ಜಗಳೂರಿನಲ್ಲಿ ನಡೆದಿದೆ. ಎರಡು ಜೀವ ಹೋಗಿದೆ. ಹೆಂಗು ಬಿಟ್ರಿ ಮನೆಯಲ್ಲಿ ಒಳಕ್ಕೋರನ್ನ ಹಾಕಿಲ್ವೇ? H3N2 ವೈರಾಣು ಪ್ರಕರಣ ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ. ದಿನಕ್ಕೂ 900 ಕೇಸ್ ಬಂದಿದೆ. ಈಗ ಬೆಂಗಳೂರದೇ ಬಹಳ ಜಾಸ್ತಿ. ಯಾಕೋ ಎಚ್ಚರಿಕೆಯಿಂದ ಇರಿ, ಸಿಕ್ಕಾಪಟ್ಟೆ ಓಡಾಡಿದ್ರೆ ಕಷ್ಟ ಇರ್ಬೋದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ದುರಸ್ತಿ ಕಾರ್ಯ ಮುಗಿದಿದೆಯಂತೆ. ಅದೇನ ಮಣ್ಣು ಪುಷ್ಪ ಮುಟ್ಟಿತ್ತಂತೆ, ಹಂಗಾಗಿ ನೀರು ನಿಂತು ಬಿಟ್ಟಿತ್ತಂತೆ. ಈಗ ಪೈಪ್ ಅಳವಡಿಸಿದಾರಂತೆ, ಹಂಗಾಗಿ ನೀರು ಬರಲ್ವಂತೆ. ಅಯ್ಯೋ, ಅಳಿನ ಕೊರ್ಡ್ ಏನಾಗತ್ತೆ? ಬೆಳಗಾದ್ಮೇಲೆ ಗೊತ್ತಾಗಬೇಕು. ನೆಕ್ಸ್ಟ್ ಮಳೆ ಬರಲಿ. ಎಲ್ಲೋಗ್ತೀರಿ ನೀವು? ಕಳೆದ ವರ್ಷ ಪ್ರಧಾನಿ ಮೋದಿ ಪಂಜಾಬ್ಗೆ ಭೇಟಿ ನೀಡಿದ್ದ ವೇಳೆ ಆಗಿದ್ದ ಭದ್ರತಾ ಪ್ರಕರಣದ ಬಿಸಿನೆಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಭಗವಂತ ಮಾನ್ ಈಗ ಸೂಚನೆ ಕೊಟ್ಟೇ ಬಿಟ್ಟಿದ್ದಾರೆ. ಹಲಗಿ ವಡೇರಹಳ್ಳಿ ಡಿನೋಫಿಕೇಶನ್ ಪ್ರಕರಣದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ನ್ಯಾಯಾಲಯಕ್ಕೆ ಹೋಗಬೇಕಾಗಿತ್ತು, ಆದರೆ ರಕ್ತದೊತ್ತಡ ಕಾರಣ ಹೋಗಿಲ್ಲ. ವಿಚಾರಣೆ 18ಕ್ಕೆ ಹೋಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರು 11 ದಿನದ ಕಾರ್ಯಗಳನ್ನು ಅವರ ಕುಟುಂಬಸ್ಥರು ಚಾಮರಾಜನಗರದ ಹೆಗ್ಗವಾಡಿಯಲ್ಲಿ ನೆರವೇರಿಸಿದ್ದಾರೆ. ಸಿಎಂಎಸ್ ಕ್ಯಾಶ್ ಮ್ಯಾನೇಜ್ಮೆಂಟ್ ವಾಹನ ದರೋಡೆ ಪ್ರಕರಣದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತ ಕೇರಳ ಮೂಲದ ಅತುಲ್ ಅನ್ನೋ 9 ಮಂದಿಯನ್ನ ಪ್ಲಸ್ 9 ಮಂದಿನ ಬೆಂಗಳೂರಿನ ಮಹಾದೇವಪುರ ಪೊಲೀಸರು ಬಂಧಿಸಿ 37 ಲಕ್ಷ ಹಣನ ವಶಪಡಿಸಿಕೊಂಡಿದ್ದಾರೆ. ಎಲ್ಲಿಗೆ ಹೋಗ್ತಿತ್ತು ಈ ದುಡ್ಡು? ಬಜೆಟ್ ವಿಚಾರದಲ್ಲಿ ದೆಹಲಿ ಆಪ್ ಸರ್ಕಾರ ಕೇಂದ್ರದ ನಡುವೆ ಸಮರ ಇದೆ. ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದು ದಯವಿಟ್ಟು ಬಜೆಟ್ ತಡೆ ಹಿಡಿಬೇಡಿ ಅಂತ ಪ್ರಧಾನಿ ಮೋದಿಗೆ ರಿಕ್ವೆಸ್ಟ್ ಮಾಡಿದೆ. ವಿದೇಶಕ್ಕೆ ಪರಾರಿಯಾಗಿರುವ ವಿವಾದಿತ ಧರ್ಮಗುರು ಜಕೀರ್ ನಾಯಕ್ ಬಂಧನಕ್ಕೆ ಭಾರತ ಮುಹೂರ್ತ ಫಿಕ್ಸ್ ಮಾಡ್ತಿದೆ. ಅವನೆಲ್ಲ ಇಸ್ಲಾಮಿಕ್ ಭಾಷಣ ಮಾಡಿರೋ ಒಮನ್ಗೆ ಹೋಗ್ತಾನಂತೆ. ಎದಾಗ ಬರಬೇಕು ಅಂತಿದ್ದಾರಂತೆ. ಆ ದೇಶದವರು ಅನುಮತಿ ಕೊಟ್ಟರೆ